ತಗೊಳ್ಳೋ. ಒಂದ್ ಚೀಟಿಯಲ್ಲಿ ಮೀನಾ ಮೇಡಮ್ಗೆ ಇಷ್ಟ ಆಗುತ್ತೆ, ಇನ್ನೊಂದ್ ಚೀಟಿಯಲ್ಲಿ ಮೀನಾ ಮೇಡಮ್ಗೆ ಇಷ್ಟ ಆಗಲ್ಲ. ಅಪ್ಪ ಅದ್ರಲ್ಲೊಂದ್ ಚೀಟಿ ಎತ್ಕೊಳ್ಳಿಪ್ಪ. ಪುಟ ನೀನೇ ತೆಗಿಯೋ, ಹೋಗು. ಮೀನಾ ಮೇಡಮ್ಗೆ ಇಷ್ಟ ಆಗ್ಬೇಕು ಅಂತ ಬರ್ಲಿ, ಮೀನಾ ಮೇಡಮ್ಗೆ ಇಷ್ಟ ಆಗ್ಬೇಕು ಅಂತ ಬರ್ಲಿ. ಡಾರ್ಲಿಂಗ್, ಇದ್ರಲ್ಲಿ ಏನ್ ಬಂದಿದೆ ಅಂತ ನೋಡಿ ಡಾರ್ಲಿಂಗ್. ನಾನಾ? ಸರಿ ಕೊಡು ನೋಡೋಣ. ಏನಂತ ಬಂದಿದೆ ಡಾರ್ಲಿಂಗ್? ಮೀನಾ ಮೇಡಮ್ಗೆ ಇಷ್ಟ ಆಗಲ್ಲ ಅಂತ ಬಂದಿದೆ ಕಣೋ. ನೋಡಿ ಮೀನಾ ಮೇಡಮ್ಗೆ ಇಷ್ಟ ಆಗಲ್ಲ ಅಂತ ಬಂದಿದೆ. ಸರಿ ಬೇಗ ನಡೀರಿ, ಮೇಡಮ್ಗೆ ಬೇರೆ ಚೆನ್ನಾಗಿರೋ ಸೀರೆ ತರೋಣ. ಏನ್ ಡಾರ್ಲಿಂಗ್ ಯಾಕ್ ನಗ್ತಿದ್ದೀರಾ? ಅದ್ ಹೇಗೋ ಬಂಗಾರ, ನೀನ್ ಇಷ್ಟೊಂದು ಕಷ್ಟಪಟ್ಟು ತಗೊಂಡಿದ್ ಸೀರೆ ಮೀನಾ ಮೇಡಮ್ಗೆ ಇಷ್ಟ ಆಗದೆ ಹೋಗುತ್ತಾ? ಒಂದ್ ನಿಮಿಷ ಇರು, ಇಲ್ಲೋಡು ಚೀಟಿಯಲ್ಲಿ ಏನ್ ಬಂದಿದೆ ಅಂತ. ಮೀನಾ ಮೇಡಮ್ಗೆ ಇಷ್ಟ ಆಗುತ್ತೆ ಅಂತ ಬಂದಿದೆ. ಡಾರ್ಲಿಂಗ್, ನನ್ನೇ ಏಮಾರಿಸ್ಬಿಟ್ಟಲ್ಲ ನಿನ್ನ. अभी बा तगोली मैडम. हे ಏನ ಅಭಿ ಇದು? ಮೀನಾ ಮೇಡಮ್ ಅವ್ರ ಬರ್ತ್ಡೇಗೆ ಅಭಿ ಕಡೆಯಿಂದ ಚಿಕ್ಕ ಗಿಫ್ಟ್. ಇಷ್ಟ ಆಯ್ತಾ ಮೇಡಮ್? ತುಂಬಾ ಇಷ್ಟ ಆಯ್ತು ಅಭಿ. ನನ್ಗೋಸ್ಕರ ಹೇಳ್ಬೇಡಿ, ನಿಜವಾಗ್ಲೂ ನಿಮ್ ಮನ್ಸಿಗೆ ಇಷ್ಟ ಆಯ್ತಾ ಅಂತ ಹೇಳ್ಬೇಕು. ನಿಜಾನೇ ಅಭಿ ಹೇಳ್ತಾ ಇರೋದು, ಸೀರೆ ತುಂಬಾ ಸೂಪರ್ ಆಗಿದೆ ಕಣೋ. ಮೇಡಮ್ ಈಗ ನನ್ಗೆ ನೆಮ್ಮದಿ ಅನ್ನಿಸ್ತಿದೆ. ಯಾಕೆ ಅಭಿ? ನಾನ್ ತಗೊಂಡ್ ಬಂದಿದ್ ಸೀರೆ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ತುಂಬಾ ಯೋಚನೆ ಮಾಡ್ತಿದ್ದೆ. ಅಮ್ಮನ ಕಣ್ಣಿನ ಫೋಟೋ ಮುಂದೆ ಚೀಟಿ ಹಾಕಿದ ಮೇಲೇನೆ ಇದನ್ನ ನಿಮ್ ಕೈ ಕೊಡೋಣ ಅಂತ ಅನ್ಕೊಂಡೆ. ಚೀಟಿ ಕುಲ್ಕ ಹಾಕ್ತಾ? ಹೌದು ಮೇಡಮ್.
ನಾನ್ ತಗೊಂಡಿರೋ ಸೀರೆ ಮೀನಾ ಮೇಡಂಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ಬರ್ದು ಅದ್ರಲ್ಲಿ ಒಂದ್ ಚೀಟಿ ತಗೊಂಡೆ. ಅದ್ರಲ್ಲಿ ಮೀನಾ ಮೇಡಂಗೆ ಇಷ್ಟ ಅಂತ ಬಂತು. ಅದಾದ್ಮೇಲೆ ನಿಮಗ್ ಕೊಡೋಣ ಅಂತ ತಗೊಂಡ್ ಬಂದೆ. ಯಾಕಭಿ ಇದೆಲ್ಲ? ನೀನ್ ಏನ್ ಕೊಟ್ರು ನನ್ಗೆ ಇಷ್ಟ ಆಗತ್ತೆ ಅಂತ ಗೊತ್ತಲ್ವಾ? ಅಭಿ ಏನ್ ಕೊಟ್ರು ಇಷ್ಟ ಆಗುತ್ತಾ? ಲಿಸರ್ಡ್, ಕಾಕೋಚ್, ಸ್ನೇಕ್ ಏನ್ ಕೊಟ್ರು ಇಷ್ಟ ಆಗುತ್ತಾ? ನನಗ್ ಸೀರೆ ತೆಕ್ಕೊಡ್ಬೇಕು ಅಂತ ನಿನ್ಗೆ ಹೇಗ್ ಅನ್ನಿಸ್ತು? ಅದಕ್ಕೆ ಕಾರಣ ಶಿವಾ ಸರ್ ಮೇಡಮ್. ಶಿವಾ ಸರ? ಹೌದು ಮೇಡಮ್, ಬೆಳಿಗ್ಗೆ ಅವ್ರ ಹತ್ರನೇ ಐಡಿಯಾ ಕೇಳ್ದೆ. ಅವರೇ ನಿಮಗ್ ಸೀರೆ ತಂದ್ಕೊಡ್ಬೇಕು ಅಂತ ಇದ್ದೆ ಅಂತ ಹೇಳಿದ್ರು. ಆ ಅವಕಾಶನ ನನಗ್ ಕೊಡಿ ಅಂತ ನಾನೇ ಕೇಳಿ ಇಸ್ಕೊಂಡೆ. ಅಭಿ, ನಿನಗ್ ನಾನಂದ್ರೆ ತುಂಬಾ ಇಷ್ಟನಾ? ಏನ್ ಮೇಡಮ್ ಹೀಗ್ ಕೇಳ್ತಿದ್ದೀರಾ? ಅಮ್ಮನ್ನ ಇಷ್ಟ ಪಡ್ದೇ ಇರೋರು ಈ ಜಗತ್ತಲ್ಲಿ ಯಾರಾದ್ರೂ ಇರ್ತಾರ ಹೇಳಿ? ಈ ಡೈಲಾಗ್ ಎಲ್ಲ ಇವಳಿಗೆ ಯಾರ್ ಬರ್ಕೊಡ್ತಾ ಇದ್ದಾರೆ? ಅಮ್ಮನ್ ಸೆಂಟಿಮೆಂಟ್ ಡೈಲಾಗ್ ಎಲ್ಲ ಹಿಂಗ್ ಹೊಡಿತಾ ಇದ್ದಾಳೆ. ಯಾರ್ ಗುರು ಆ ರೈಟರು? ಮೇಡಮ್, ನಾಳೆ ನೀವು ಯಾವ್ದಾದ್ರು ಒಂದ್ ಟೈಮ್ ಅಲ್ಲಿ ಈ ಸೀರೆ ಉಟ್ಕೊಳ್ಳಿ ಮೇಡಮ್, ನಾವೊಂದ್ ಫೋಟೋ ತಗೊಳ್ಳೋಣ. ಅದೇನು ಯಾವ್ದಾದ್ರು ಒಂದ್ ಟೈಮ್ ಅಂದ್ರೆ? ಇಲ್ಲ ಮೇಡಮ್, ಮುಗಿಲ್ ನಿಮ್ಗೋಸ್ಕರ ಸೀರೆಗಳು ತೆಗ್ದಿಟ್ಟಿದ್ದಾನೆ. ನೀವು ಮೊದ್ಲು ಅವನ್ ತಂದ್ಕೊಟ್ಟಿದ್ದನ್ನ ಹಾಕೊಳ್ಳಿ, ಇಲ್ಲ ಅಂದ್ರೆ ಅವನ್ ಮನ್ಸಿಗೆ ತುಂಬಾ ಬೇಜಾರಾಗುತ್ತಲ್ವಾ? ಓ, ಈ ನನ್ನ ಕವರ್ ಮಾಡಕ್ಕೆ ಡೈಲಾಗ್ ಹೊಡಿತಾ ಇದೀಯಾ? ಡೈಲಾಗ್ ಗೆಲ್ಲ ಕವರ್ ಆಗಲ್ಲ ಈ ಮೊಗೇಲ್. ಸರಿ ಮೇಡಮ್, ನಾನ್ ಈಗ ಹೋಗಿ ಮಲ್ಕೋತೀನಿ, ನಾಳೆ ಬೆಳಿಗ್ಗೆ ಮೀಟ್ ಮಾಡೋಣ. ಅಡ್ವಾನ್ಸ್ ಬರ್ಡೇ ವಿಶಸ್ ಮೇಡಮ್. ನಾನ್ ಬರ್ತೀನಿ ಮೇಡಮ್. ಯಾಕೋ ಟೆನ್ಷನ್ ಆಗಿದ್ಯಾ?
ಅಭಿ ಬಂದಾಗಿಂದ ನಾ ಎಲ್ಲ ಕೂಲ್ ಆಗಿದ್ದೀನಿ. ಅವಳಿಂದ ನಂಗೆ ಶುಗರು, ಬಿಪಿ, ಕೊಲೆಸ್ಟ್ರಾಲ್ ಎಲ್ಲ ಬಂದ್ಬಿಡುತ್ತೆ ಅನ್ಸುತ್ತೆ. ನಾವು ಬೇಕಾದ್ರೆ ನಾಳೆ ಹಾಸ್ಪಿಟ್ಲಿಗೆ ಹೋಗಿ ಫುಲ್ ಬಾಡಿ ಚೆಕಪ್ ಮಾಡಿಸ್ಕೊಂಡ್ ಬರೋಣವಾ? ಏಯ್, ಸುಮ್ಮನೆ ಮಾತು ಹೇಳಿದ್ರೆ ನೀನ್ ನನ್ನ ಅಡ್ಮಿಟ್ ಮಾಡೋವರೆಗೂ ಪ್ಲಾನ್ ಮಾಡ್ತಾ ಇದೀಯಾ? ಹಂಗ ಹೇಳ್ತೇಲ ಮಗ, ನಿನ್ ಮೇಲೆ ನಂಗೆ ಅಷ್ಟೊಂದು ಲವ್. ನಿನ್ ಲವ್ ಬೇಡ, ನಿನ್ ಬವು ಬೇಡ, ಈಗೇನಾದ್ರೂ ಮಾಡ್ಬೇಕು. ಯಾಕ್ ಮಗ, ಈಗ ಅಭಿ ಏನ್ ಮಾಡಿದ್ಲು? ನಮ್ಮ ಅಮ್ಮಂಗೆ ಅವಳು ತಗೊಂಡಿರೋ ಹೊಸ ಸೀರೆನ ಗಿಫ್ಟ್ ಕೊಟ್ಬಿಡ್ಲು ಕಣು. ಅಮ್ಮನು ಅದನ್ ನಗ್ನಗ್ತಾ ಜಾಲಿಯಾಗಿ ಈ ಅಂತ ತಗೊಂಡ್ಬಿಟ್ರು ಕಣು. ಅದನ್ ನೋಡ್ತಾ ನೋಡ್ತಾ ನಂಗ್ ತುಂಬಾ ಟೆನ್ಷನ್ ಆಗ್ಬಿಡ್ತು ಕಣು. ಅಯ್ಯಯ್ಯೋ, ಇದಕ್ಕೆಲ್ಲ ಟೆನ್ಷನ್ ಆಗ್ಬಾರ್ದು ಕಣು. ಹೌದು ಮುಗಿಲು, ನೀನ್ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಕು? ಅದೇ ಹೆಂಗೆ ಅಂತ ಗೊತ್ತಾಗ್ತಿಲ್ಲ ಅತ್ತೆ. ಅಮ್ಮ ಕೊಟ್ಟಿದ್ ರಿಯಾಕ್ಷನ್ ನೋಡ್ತಾ ಇದ್ರೆ ಅವ್ರ ಕೇಕ್ ಕಟ್ ಮಾಡುವಾಗ ಆ ಅಭಿ ಕೊಟ್ಟಿರೋ ಸೀರೆನೆ ಉಟ್ಕೊಂಡ್ ಬಂದ್ಬಿಡ್ತಾರೆ ಅಂತ ಅನ್ಸುತ್ತೆ. ಹಂಗೇನಾದ್ರೂ ಆಗ್ಬಿಟ್ರೆ ನಂಗೆ ಅದಕ್ಕಿಂತ ದೊಡ್ಡ ಅಸಹ್ಯ ಬೇರೆ ಯಾವುದೂ ಇರಲ್ಲ. ಮುಗಿಲ್ ಕಂದ, ಕೂಲ್ ಬೇಬಿ. ನಿನ್ಗೇನೀಗ ಆ ಅಭಿ ತಂದ್ಕೊಟ್ಟಿರೋ ಸೀರೆನ ನಿಮ್ಮಮ್ಮ ಉಟ್ಕೋಬಾರ್ದು ತಾನೆ? ಅದನ್ ಕನ್ನಡದಲ್ಲಿ ತಾನೆ ಹೇಳ್ದೆ. ಅದನ್ ಯಾಕೆ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀರಾ? ಡೇಯ್, ಒಂದ್ ವೇಳೆ ಇದೆ ಅಂತ ಕಂಟೆಂಟ್ ಒಂದ್ ಚೆಕ್ ಮಾಡ್ಕೊಳ್ಳೋ ಪಾನಿಪುರಿ ಅವನೇ. ಮುಗಿಲ್, ನೀನ್ ತಂದ್ಕೊಟ್ಟಿದ್ ಸೀರೆನೆ ಅಮ್ಮ ನಾಳೆ ಕೇಕ್ ಕಟ್ ಮಾಡುವಾಗ ಹಾಕೋತಾರೆ. ನಿಮ್ಗೆ ಹೆಂಗ್ ಗೊತ್ತು? ಅಭಿ ತಂದ್ಕೊಟ್ಟಿದ್ ಸೀರೆ ಡ್ಯಾಮೇಜ್ ಆಗೋಯ್ತಲ್ಲ. ಡ್ಯಾಮೇಜ್ ಆಗ್ಬಿಡ್ತಾ? ಹೌದು. ಹೆಂಗೆ? ಅದ್ ಹೇಗೆ ಅನ್ನೋದನ್ನ ಹೇಗ್ ಮಾಡೋದು ಅಂತ ಹೇಳ್ತೀನಿ. ಕಿವಿ ಕೊಡಿಲಿ. ಓಕೆ, ಪಿನ್ ನಂಬರ್ ಇಲ್ದೇನೆ ಐಡಿಯಾ ನಾಚೆ ತೆಗಿಯೋ ಎಟಿಎಂ ಮಷಿನ್ ನೀವು. ಥ್ಯಾಂಕ್ಸ್ ಅತ್ತೆ. ಸುಮಾ ಮಗ, ಬಾ ಕೆಲಸ ಮುಂದುವರ್ಸೋಣ. ಏನ್ ಗರಿ? ಏನು ಈ ತರ ಚಿಕ್ಕ ಮಕ್ಕಳಿಗೆ ತಪ್ಪ ತಪ್ಪಾಗಿ ನಾವೇನಾದ್ರೂ ಹೇಳ್ಕೊಡ್ತಾನೆ ಇದ್ರೆ ಆಚೆ ಕಡೆ ಇರೋರು ನಮ್ನ ಬೈಯಲ್ವಾ ಚೆನ್ನಾಗೆ? ನಾವ್ ಹೇಳ್ಕೊಡ್ಲಿಲ್ಲ ಅಂದ್ರು ಈ ಕಾಲದಲ್ಲಿ ಮಕ್ಕಳು ಭಯಂಕರ ಕೇಡಿಗಳಾಗಿರ್ತಾರೆ. ನೀನೇನು ತುಂಬಾ ಒಳ್ಳೆ ಒಂಥರ ಮಾತಾಡ್ತಿದ್ಯಾ? ಇದೆಲ್ಲ ನಿನಗ್ ಸೆಟ್ ಆಗಲ್ಲ, ಬಾಯ್ ಮುಚ್ಕೊಂಡ್ ಬಾ. ಹೇಳೋ ಮುಗಿಲ್. ರೂಮ್ ಅಲ್ಲಿರೋ ಕಬೋರ್ಡ್ ಅಲ್ಲಿ ಒಂದ್ ರೆಡ್ ಕಲರ್ ಕವರ್ ಇದೆ, ಅದ್ರಲ್ಲಿ ಅಭಿ ಕೊಡ್ಸಿರೋ ಸಾರಿ ಇದೆ. ನಿಮ್ಮಅಮ್ಮ ಹೇಳಿದ ತರ ಅದ್ರಲ್ಲಿ ಇಂಕ್ ಚೆಲ್ಲಿ ಓಡ್ ಬಂದ್ಬಿಡು, ಆಮೇಲೆ ಅಮ್ಮ ಅದನ್ನ ಉಟ್ಕೊಳಕ್ ಆಗಲ್ಲ. ಸರಿ ಮಗ, ನಾನ್ ನೋಡ್ಕೋತೀನಿ. ಅಪ್ಪ ಅಮ್ಮ ರೂಮ್ ಅಲ್ಲಿಲ್ಲ, ತಗ್ಲಾಕೊಳ್ದಿರಂಗ್ ಮಾಡು. ತಗ್ಲಾಕೊಂಡ್ರೆ ಅಷ್ಟೇ, ಮತ್ತೆ ನಿನ್ನ ಹಾಸ್ಟೆಲಿಗೆ ಪ್ಯಾಕ್ ಮಾಡ್ಬಿಡ್ತಾರೆ ಅಷ್ಟೇ. ಇಷ್ಟೊತ್ನಲ್ಲಿ ಯಾಕೋ ಹಾಸ್ಟೆಲ್ ಬಗ್ಗೆ ನೆನಪಿಸ್ತಿದ್ಯಾ? ಸರಿ ಸರಿ, ಕೂಲ್. ಮಗ, ಫಸ್ಟ್ ಟೈಮ್ ಸೋಲೋ ಕೆಲಸ ಮಾಡೋಕ್ ಹೋಗ್ತಾ ಇದೀನಿ ಕಣೋ. ಈ ತರ ಕೆಲಸಗಳಲ್ಲಿ ನೀನೇ ಸೀನಿಯರು, ನಿನ್ನ ಹತ್ರ ಬ್ಲೆಸ್ಸಿಂಗ್ ತಗೋಬೇಕಂತಾನೆ. ತುಂಬಾ ಫಿಲ್ಮ್ಗಳನ್ನ ನೋಡಿ ಕೆಟ್ಟೋಗ್ಬಿಟ್ಟಿದ್ಯಾ ನೀನು, ರೇಗಿಸ್ತಾ ಸುಮ್ನೆ ಬಾರೋ ನೀನು. ಏ ರಘು ಮಾವ ಕಣೋ, ಬಾ 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 ಬಾ.
ಕಂಪನಿಗೆ ಲೆಟ್ರ್ ಬರ್ದಿದ್ದೀನಿ, ಆದರೂ ಯಾರು ಕೆಲಸಕ್ಕೆ ತಗೊಳ್ತಾ ಇಲ್ಲ. ಈ ಮನುಷ್ಯ ಬೇರೆ ಆನ್ ಟೈಮಲ್ಲಿ ಅಲ್ಲಿ ಇಲ್ಲಿ ಅಲ್ಲಿತಾ ಇದ್ದಾನೆ. ಕೊನೆ ತನಕ ಸಿಂಗಲ್ ಆಗಿರು ಅಂತ ಅಣ್ಣಲ್ಲಿ ಬರ್ದಿದೆಯೋ ಏನೋ. ಹೋಗ್ಬಿಟ್ರು, ಹೋಗಿ ಕರೆಕ್ಟ್ ಆಗಿ ಇಂಕ್ ಹಾಕ್ಬಿಟ್ ಬಾ. ಓಕೆ ಲೋ. ಕನ್ಫ್ಯೂಷನ್ ಆಗ್ತಿದೆಯಲ್ಲ, ಏನಿದು? ಒಂದೇ ತರ ಎರಡು ಬಾಕ್ಸ್ ಇದೆಯಲ್ಲ, ಇದರಲ್ಲಿ ಅಬ್ಬಿ ಕೊಡ್ಸಿರೋ ಸೀರೆ ಯಾವುದು? ಇಂಕಿ ಪಿಂಕಿ ಪಾಂಕಿ ಫಾದರ್ ಇಸ್ ಅ ಡಾಂಕಿ ಇದೆ. ಹಾ, ಮಗ ಆಯ್ತು, ಯಾರದ ನೋಡಿದ್ರೆ ಕಷ್ಟ ಆಗುತ್ತೆ, ಬಾ ಹೋಗೋಣ. ಎಲ್ಲಿ ಹೋದ್ರು ಇವರು? ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ಲ, ಫೋನ್ ಮಾಡಿದ್ರು ಎತ್ತಲ್ವಲ್ಲ. ಹಲೋ, ಏನಂದ್ರೆ ಎಲ್ರೇ ಇದ್ದೀರಾ? ಫೋನ್ ಮಾಡಿದ್ರು ಎತ್ತತಾ ಇಲ್ಲ. ಇಲ್ಲೋಡು, ಏನು ಮಾತಾಡ್ದೆ? ಟೆರೆಸ್ ಮೇಲ್ ಬಾ. ಮಾಡಿ ಮೇಲ? ಯಾವ ಮಾಡಿಗೆ? ತಾಜ್ ಮಹಲ್ ಟೆರೆಸ್ ಮೇಲೆ. ಏನು ಜೋಕಾ? ಏಯ್, ನಮ್ಮನೆ ಟೆರೆಸ್ ಮೇಲೆ ಬಾ ಅಂತ ಹೇಳ್ದೆ. ಸರಿ. ನನಗದೆಲ್ಲ ಬರಲ್ಲ, ನಮ್ಮ ಅಡಿಗೆ ಮನೆ ಕುಕ್ಕರ್ ಮಾತ್ರ ಬರುತ್ತೆ. ನಾನು ವಿಸಲ್ ಹೊಡೆಯೋದು ಹೇಳ್ಕೊಡ್ಲ? ಯಾಕೆ ಅದೆಲ್ಲ ಸುಮ್ನೆ ಕಲ್ತ್ಕೊಳ. ಕುಕ್ಕರ್ ರಿಪೇರಿ ಬಂದಾಗ ನೀನ್ ವಿಸಲ್ ಹೊಡಿ. ನಿಮ್ಗೆ ಜಾಸ್ತಿನೇ ಕೊಬ್ಬು. ವಿಸಲ್ ಎಲ್ಲ ಗಂಡಸ್ರಿಗೆ ಚೆನ್ನಾಗಿ ಬರೋದು, ನನ್ಗದೆಲ್ಲ ಬರಲ್ಲ. ಯಾರು ಹೇಳಿದ್ದು? ನಾನ್ ನಿನ್ನ ಹೇಗ್ ವಿಸಲ್ ಹೊಡಿಯೋ ತರ ಮಾಡ್ತೀನಿ ಅಂತ ನೋಡು.